ಜಪದಲ್ಲಿ ಹಾವಿನೊಂದಿಗೆ ನಾಲ್ಕು ದಿನಗಳ ಕಾಲ ವಾಸ ಮಾಡಿ ಕೊನೆಗೂ ಅಕ್ಕಪಕ್ಕದವರ ಒತ್ತಾಯಕ್ಕೆ ಮಣಿದು ಅರಣ್ಯಕ್ಕೆ ಬಿಟ್ಟ ಪ್ರಸಂಗ ನಡೆದಿರುವುದು ಅಚ್ಚರಿ ಮೂಡುವಂತದ್ದು. ಬಾಗಲಕೋಟೆ ಜಿಲ್ಲೆಯ ರಘುಗವಿಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದ ಅಜ್ಜಿ ಶಾರದಾ ಮೊನೇಶ ಕಂಬಾರ ತನ್ನ ಪತಿಯನ್ನ ಕಳೆದುಕೊಂಡು ಎರಡು ವರ್ಷಗಳಾಗಿವೆ. ಸದಾ ಆತನ ಜಪಿಸುತ್ತಲೇ ಬದುಕುತ್ತಿರುವ ಶಾರದಾ ಹಾವಿನ ರೂಪದಲ್ಲಿ ನನ್ನ ಮನೆಗೆ ಬಂದಿದ್ದಾನೆ ಎಂದು ಕಳೆದ ನಾಲ್ಕು ದಿನಗಳಿಂದ ಅದರ ಜೊತೆಗೆ ವಾಸವಾಗಿರುವ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸುವಲ್ಲಿ ಕಾರಣವಾಗಿದೆ. ಕಳೆದ ನಾಲ್ಕು ದಿನಗಳ ಹಿಂದೆ ಹಾವೊಂದು ಶಾರದ ಕಂಬಾರ ಅವರ ಮನೆಯಲ್ಲಿ ಬಂದಿದೆ. ಮಲಗಿದ ಚಾಪೆ ಮೇಲೆ ಕಂಡ ಹಾವನ್ನು ಯಾವುದೇ ಆತಂಕಗೊಳ್ಳದೆ ತನ್ನ ಪತಿ ಹಾವಿನ ರೂಪದಲ್ಲಿ ಬಂದಿರುವುದಾಗಿ ನಂಬಿ ಅದರ ಜೊತೆಗೆ ನಾಲ್ಕು ದಿನ ಕಳೆದಿದ್ದಾರೆ. ಅಕ್ಕಪಕ್ಕದ ಜನ ಹಾವನ್ನ ಹೊರಗೆ ಬಿಟ್ಟು ಬರೋಣವೆಂದಾಗ ಮೃತಪಟ್ಟಿರುವ ನನ್ನ ಪತಿ ಈ ಹಾವಿನ ರೂಪದಲ್ಲಿ ಬಂದು ನನ್ನ ಹತ್ತಿರ ಇದ್ದಾರೆ. ಅದಕ್ಕೆ ಯಾರು ತೊಂದರೆ ಮಾಡಬಾರದು, ಹಿಡಿಯಬಾರದು ಎಂದು ಅದನ್ನ ನಾಲ್ಕು ದಿನಗಳಿಂದ ಅಜ್ಜಿ ಶಾರದಾ ತಾನು ಮಲಗುವ ಚಾಪೆ ಮೇಲೆ ಇರಿಸಿ ಅದನ್ನ ಜೋಪಾನ ಮಾಡುತ್ತಿದ್ರು. ಹೀಗಾಗಿ ಅಜ್ಜಿಯ ನಂಬಿಕೆ ಹಾಗೂ ಹಾವನ್ನ ನೋಡಲು ಸುತ್ತಮುತ್ತಲಿನ ಜನ ಮುಗಿಬಿದ್ದಿದ್ರು. ನಾಲ್ಕು ದಿನಗಳಿಂದ ಹಾವಿಗೆ ಊಟ ಹಾಲು ಏನೂ ಇಲ್ಲದ ಕಾರಣ ಅಸ್ವಸ್ಥಗೊಂಡು ಸುಸ್ತಾಗಿ ಬಿದ್ದಿದೆ ಎಂದು ಹೇಳಿದ್ರು. ಸುತ್ತಲಿನ ಜನ ಅದಕ್ಕೆ ಹಾಲು ನೀಡಿದ್ರು, ಕುಡಿಯದೆ ಬಾಯಿ ಹತ್ತಿರ ಸ್ವಲ್ಪ ಗಾಯವಿತ್ತೆಂದು ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ. ಸೋಮವಾರ ನೇನೆಯ ಮನೆಯಲ್ಲಿ ಕಾರ್ಯಕ್ರಮವಿರುವ ಕಾರಣ ಅಜ್ಜಿಯ ಮನವೊಲಿಸಿ ಸಮೀಪದ ಕೃಷ್ಣಾ ನದಿ ತಟದ ಅರಣ್ಯ ಭಾಗದಲ್ಲಿ ಹಾವನ್ನ ಸ್ಥಳೀಯರು ಬಿಟ್ಟು ಬಂದ ಪ್ರಕರಣ ನಡೆದಿದೆ. ನನ್ನ ಪತಿಯು ಹಾವಿನ ರೂಪದಲ್ಲಿ ಬಂದಿದ್ದಾನೆ, ಅದಕ್ಕಾಗಿಯೇ ಜೋಪಾನವಾಗಿ ನನ್ನ ಹತ್ತಿರ ಇತ್ತು. ಓಣಿಯವರು ಇಂದು ಹೊರಗೆ ಬಿಟ್ಟು ಬಂದಿದ್ದಾರೆ ಎಂದು ಶಾರದಾ ಮೊನೇಶ ಕಂಬಾರ ತಿಳಿಸಿದ್ರು. ಶಾರದಾ ಎಂಬ ಅಜ್ಜಿಯು ತನ್ನ ಗಂಡ ರೂಪದಲ್ಲಿ ಹಾವು ಮನೆಗೆ ಬಂದಿದೆ ಎಂದು ತಿಳಿದುಕೊಂಡಿದ್ದಾಳೆ. ಸುತ್ತಲಿನ ಕುಟುಂಬಗಳಿಗೆ ತೊಂದರೆಯಾಗಿ ಭಯದಲ್ಲಿದ್ರು. ಈ ಕಾರಣದಿಂದ ಹೊಳೆಯ ನಿಸರ್ಗದತ್ತ ಬಿಟ್ಟು ಬಂದೆವು ಎಂದು ಗ್ರಾಮಸ್ಥ ಹೊಳೆಬಸು ತಳವಾರ ತಿಳಿಸಿದ್ರು. ನಿಮಗೇನ್ ಭಯ ಬರ್ಲಿಲ್ಲ? ಮತ್ ಕಡೆಗೆ ಏನ್ ಮಾಡಿದ್ರಿ ಅದನ್ನ? ಈಗ ಚೀಲ ಹಾಕೊಂಡ ಬಾಯಿ ಕಟ್ಟಿ ಹೊಳೆ ಬಿಡ್ರಿ ಅವ್ನ ಅವನ ಅಲ್ಲೇ ಸುಟ್ಟಿದ್ರೆ ಅದಕ್ಕ ಅದೇ ಹೊಳಿಗೆ. ಭಗವಂತ ಅಂದ್ರೆ ಯಾರ್ರಿ? ನಿಮ್ ಹಿರಿಯರ್? ನಿಮ್ ಹಿರಿಯರ ಅವತಾರ ಆಗ್ಯಾರ ಅಂತ ನೀವ್ ಹೇಳ್ತೀರಿ? ತಗೊಂಡ್ ಬಂದ್ರಿ ಅವನ ಬಂದ್ರಿ ಅವ್ರ ತಗೊಂಡ್ ಬಂದ್ರಿ. ಓಹೋ ಹೇಳಿ. ಶಾರದಾರಿ ಅಂದ್ರೆ ಹೆಸರು? ಮಡಿಗೇರಿ. ಹಾವ್ ಇತ್ರಿ ಎರಡ್ ಮೂರ್ ದಿವಸ ಮಾಸಿ ಹಿಡ್ಕೊಂಡ ಅದ್ರ ಅಂತೆ ಕಣ ಮಲ್ಕೊಂಡಿದ್ರಿ. ನಾವ ಎದ್ದ ಬಾ ಬಾ ಅಂದ್ರು ಅಕ್ಕೇನ್ ಬರ್ಲಿಲ್ರಿ. ಹಾಲ್ ಇಟ್ಟಿವ್ರಿ, ಹಾಲು ಏನ್ ಅದೇನ್ ಕುಡಿಲಿಲ್ರಿ. ಮುಂದೆ ತಿಂದ ಕೇಳೋಣ ನಮ್ದ ಇದು ಬರಮಪ್ಪ ಅದಾನು ಆಕೆ ಗಂಡ ಅದಾನು ಹಿಂಗೆ ಅನ್ನಾಕತ್ತಿದ್ದಳ್ರಿ. ನಾವ ಒಂದು ಇಲಿ ಬಂದ್ರೆ ಅಂದಿರ್ತೀವಿ, ಈ ನಮ್ಮ ನೀವು ಮಲ್ಕೊಂಡಿ ಅಂದ್ರೆ ಹೆಂಗ್ರಿ ಮಲ್ಕೊಂಡಿ ಅತ್ತೆ ಕಿರಣ್ ಅಂದೀವ್ರಿ. ಮುಂದೆ ತಿಂದು ಎಲ್ಲರೂ ಹೋಗಿ ನೋಡಿ ಬಂದ್ರು, ಆಕೆಯನ್ನು ಬರಲಿಲ್ಲರಿ. ಆ ನಂತರ ಒಬ್ರು ಬಂದು ಬೇದ ಅದನ್ನ ಹೊರಗೆ ಚಾಪಿ ಧರಿಸ್ಲೇ ತಂದ್ರಿ. ತಂದು ಕೊಡ್ಲೇ ಅದನ್ನ ಹೊರಗೆ ಚಾಪಿನ ಹಿಂಗೆ ಹೋಗೋದು ಕೊಡ್ಲೇ ರೀ. ಅವಾಗ ಮಿಸ್ ಕೇಳಿ ಒಂದಿಟ್ಟ ಅದನ್ನ ಆಟ ಆಡ್ಸಕ್ಕೈತಿರೋನು ರೀ. ಹಿಂಗೆ ಹಿಂಗೆ ಹೋಗುದು ಬರೋದು ಮಾಡಕ್ಕೈತ್ರಿ. ಅವಾಗ ಒಂದು ಚೀಲ ಹಿಡಿದ್ರಿ ಸಕ್ರೆ ಚೀಲ, ಅದ್ರ ಬರ್ರ ಬರ್ರ ಹೋತ್ರಿ. ಅದು ಹೋದ ಕೂಡಲೇ ಅದ್ರಾಗ ಇಷ್ಟು ಪ್ರಾಯ್ ಕೂತ್ರಿ ಕುಂಡ್ರ ಅದನ್ನ ಕಟ್ಟ ಹೊಳಬಸು ತಳವಾರ ರೀ. ಊರ ಕುಲ್ಲಳ್ಳಿ ತಾಲೂಕು ಬನ್ನಿ ಟ್ರಪ್ಕೈ ಜಿಲ್ಲಾ ಬಾಗಲಕೋಟು. ಈ ಕುಲ್ಲಳ್ಳಿ ಗ್ರಾಮದಾಗ ಶಾರವ ಕಂಬಾರ ನಕ್ಕಿ ಆಕೆ ಮನೆಯಲ್ಲಿ ಒಂದು ಹಾವು ಇತ್ತ. ಅದು ಹಾವು ಒಂದು ನಾಲ್ಕು ದಿವಸ ಅಲ್ಲಿ ನಾಲ್ಕು ದಿವಸ ಆಕೆ ಇದ್ರಾಗ ಐತಿ ಹಾಸಿಗೆಯಾಗ. ಅದು ಏನಾಗೈತಿ ಅಂದ್ರೆ ರೀ, ಆಕೆ ಹಾಸಿಗೆಯಾಗ ಇರಂತಲೇ ಆಕಿಗೆ ಇದನ್ನ ತನ್ನ ಗಂಡ ತಿಳ್ಕೊಂಡಾನ, ತನ್ನ ಗಂಡನ ರೂಪದಾಗ ಹಾವು ಬಂದಂತೆ ತಿಳ್ಕೊಂಡಾಳ. ತಿಳ್ಕೊಂಡು ಹಾವ ಹಂಗೆ ಹಾಸಿಗೆಯಾಗಿತ್ತದ. ಆಕೆ ಕೂಡ ಹಾವಿನ ಕೂಡನ ಅಲ್ಲೇ ಮಗಳು ಮಾಡ್ಕೊತ ಮಾಡ್ಯಾಳ ಆಕೆ ನಾಲ್ಕು ದಿವಸ. ಹಿಂಗಾಗಿ ಮಂದಿ ಬಂದು ನೋಡ್ಕೊತ ಹೋಗಿ ಇದು ಮಾಡೋದ್ಲಿ ಮಂದಿಗೆ ಒಂದು ಸ್ವಲ್ಪ ಜನರಿಗೆ ತ್ರಾಸ ಆಗತ್ತಂತಲೇ ಅದನ್ನು ನಾವು ನಾಲ್ಕೈದು ಮಂದಿ ಕೂಡಿ ಗ್ರಾಮಸ್ಥ ಕೂಡಿ ಹೋದ ಅದನ್ನು ನಿಸರ್ಗ ಹೊಳೆ ಮೇಲೆ ಹೋಗಿ ಬಿಟ್ಟು